ಯಾವ ಬೆಳಕೊಂಡಿದ್ದಾರೆ ಇಲ್ಲಿಂದ ನನಗೆ ಜ್ಞಾಪಕ ಬಂದಿದ್ದ ಅವರ ಹೇಳಿಕೆ ನೋಡಿದಾಗ ಇತ್ತೀಚೆಗೆಲ್ಲ ಮೈಸೂರಿನಲ್ಲಿ ಏನೋ ಒಂದು ಪ್ರಕರಣ ನಡೆಯಿತು ಕೋವಿಡ್ ನಲ್ಲಿ ಯಾರೋ ಒಬ್ಬರು ತೀರ್ಕೊಂಡೋದಂತದ್ದು ತೀರ್ಕೊಂಡೋದಾಗ ಅವರ ಮಗನಿಗೆ ಬಾಡಿ ತಗೊಂಡು ಹೋಗಕ್ಕೆ ಬನ್ನಿ ಅಂದ್ರೆ ನನಗೆ ಸಂಬಂಧ ಇಲ್ಲ ನೀವು ಏನು ಬೇಕೋ ಮಾಡ್ಕೊಳ್ಳಿ ನಾನು ಬರಲ್ಲ ಅಂತಾನೆ ಆಸ್ತಿ ಹಂಚಿಕೊಳ್ಳೋದಿಕ್ಕೆ ದುಡ್ಡು ರೆಡಿ ಇದೆ ದುಡ್ಡು ರೆಡಿ ಇದೆ ಬಂದು ತಗೊಂಡು ಹೋಗುವಂದಾಗ ಓಡ್ ಬಂದು ತಗೊಳ್ಳಕ್ಕೆ ಬರ್ತಾರೆ ಇಂತ ಸಂಸ್ಕೃತಿ ಇರತಕ್ಕಂತ ಸಮಾಜ ಇವತ್ತು ಆ ಸಂಸ್ಕೃತಿಯಲ್ಲಿ ಇರತಕ್ಕಂತವರು ಇವರು ಇವರಿಂದ ನಾನು ಏನು ಕಲಿಬೇಕಾಗಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲೆ ಉಳಿಸ್ತೀವಿ ಅಂತ ಏನು ಹೇಳ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 9000 ಕೋಟಿ ಯೋಜನೆಗಳಿಗೆ ನಾನು ತೀರ್ಮಾನ ತಗೊಂಡ್ರೆ ವಿಧಾನಸಭೆಯಲ್ಲಿ ಮಂಡ್ಯ ಬಜೆಟ್ ಅಂತ ಕೆಕೆ ಹಾಕಿದ್ರಲ್ಲ ಬಿಜೆಪಿ ನಾಯಕರು ಎಲ್ಲಿದ್ರಪ್ಪ ಅವತ್ತು ನಾನು ಸರ್ಕಾರ ತಗದು ಬಂದಂತವರಿಗೆ ಬಿಜೆಪಿ ಪಕ್ಷದಲ್ಲಿ ಈ ಜಿಲ್ಲೆ ಕೊಟ್ಟಂತ ಹಲವಾರು ಅನುದಾನಗಳೆಲ್ಲ ವಾಪಸ್ ತಗೊಂಡು ಹೋಗ್ರಲ್ಲ ಯಾಕಪ್ಪ ಧ್ವನಿ ಎತ್ತಿಲ್ಲ ನಿಮ್ಮ ಸಿದ್ದರಾಮಯ್ಯನ ಕೈಲಿ ಯಾಕಪ್ಪ ಧ್ವನಿ ಎತ್ತಿಲ್ಲ ನಮ್ಮ ಕುಟುಂಬದ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ಕೊಳ್ಳಿ ನೀವು ಎಲ್ಲಾದರೂ ಬದುಕಳಿ ನಾವು ಇದರಿಂದ ಬದುಕಬೇಕಾದ ಅವಶ್ಯಕತೆ ಇಲ್ಲ ರಾಜಕೀಯ ಮಾಡಿ ನಾನೇನು ಬದುಕಬೇಕಾಗಿಲ್ಲ ಎರಡು ತನ್ನ ತಿನ್ನೋದಕ್ಕೆ ಶ್ರಮ ಪಟ್ಟು ಜೀವನ ಮಾಡಿ ಬದುಕತಕ್ಕಂತ ಶಕ್ತಿ ನಮ್ಮಪ್ಪ ಬೆಳೆಸಿ ಕೊಟ್ಟವರು ನಮಗೆ ದೇವೇಗೌಡರ ಬಗ್ಗೆ ಮಾತಾಡೋದು ಎಸ್ ದೇವೇಗೌಡರು ಹೇಳೋದು ನೀವು ತನಿಖೆ ಯಾವುದೇ ರೀತಿ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ ತಪ್ಪೆ ಮಾಡಿದಿರಾ ಆಡಿತ ಮಾಡ್ಲಿ ಯಾಕಪ್ಪ ವಜಾ ಮಾಡ್ತೀರಿ ಅಂತ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ಇವರಲ್ಲ ಇಲ್ಲಿ ಅಪ್ಪಾಜಿ ಗೌಡರು ಅಸೆಂಬ್ಲಿ ಒಳಗೆ ನಾನಿದ್ದಾಗಲೇ ನಾನು ಮುಖ್ಯಮಂತ್ರಿ ಇದ್ದಾಗ ರೈಸ್ ಮಾಡಿದ್ರಲ್ಲ ಯಾರು ರೈಸ್ ಮಾಡಿರಲಿಲ್ಲ 75 ಕೋಟಿ ನುಂಗಾಕವರಲ್ಲ ಆ ವಿಡಿಯೋದಲ್ಲಿ ಇದೆ ಅದಕ್ಕೆ ಆಡಿಯೋದಲ್ಲಿ ವೈರಲ್ ಆಗಿರೋದಲ್ಲಿ ಇನ್ನೊಬ್ಬರ ಮಾತಾಡ್ತಾರಲ್ಲ ಅಯ್ಯೋ 75 ಕೋಟಿ ನುಂಗಾಕ್ಬಿಟ್ರು ಮೆಗಾ ಡೈರಿಲಿ ಅಂತ ಹೇಳಿ ಇಲ್ಲಿವರೆಗೆ ಆತಿಕ್ಯ ಅದು ನಿಲ್ಲಿಸಿದ್ರು ತನಿಖೆ ನನ್ನ ಕಾಲದಲ್ಲಿ ಪ್ರಾರಂಭ ಮಾಡಿಸಿದೆ ಅಸೆಂಬ್ಲಿಯಲ್ಲಿ ಅವರು ರೈಸ್ ಮಾಡಿದ ಮೇಲೆ ವಿಧಾನ ಪರಿಷತ್ನಲ್ಲಿ ತನಿಖೆ ಮಾಡ್ತಾ ಇದ್ದಿದ್ದನ್ನ ಆ ಒಂದು ಹಳೆಯ ಬಾಡಿಗೆಯನ್ನು ಲೂಟಿ ಹೊಡೆದಿದ್ರು ಅದನ್ನ ನಾವು ಸೂಪರ್ ಸೀಡ್ ಮಾಡ್ತಕ್ಕಂತ ನಿರ್ಧಾರ ಮಾಡಿದಾಗ ಸರ್ಕಾರ ಹೋಯ್ತು ಆ ತನಿಖೆ ನಿಲ್ಲಿಸಿದ್ದ ಯಾರು ಅವತ್ತು ಬಸವರಾಜ ಬೊಮ್ಮಾಯಿ ಅವರು ಕೋಆಪರೇಟಿವ್ ಮಿನಿಸ್ಟರ್ ಬಿಜೆಪಿ ಸರ್ಕಾರದಲ್ಲಿ ಅವರ ಮುಂದೆ ಹೋಗಿ ತನಿಖೆ ಅಂತವನ್ನ ನಿಲ್ಲಿಸಿದ್ದು ಸೂಪರ್ ಸೀಡ್ ಆಗದನ್ನ ನಿಲ್ಲಿಸಿದ್ದು ಯಾರಪ್ಪ ಮಾಡಿದ್ದು ಕುಮಾರಸ್ವಾಮಿ ದೇವೇಗೌಡರು ನಿಲ್ಲಿಸಿದ್ರಾ 75 ಕೋಟಿ ಲೂಟಿ ಹೊಡೆದಿರೋದನ್ನ ಹೊರಗಡೆ ತರಬೇಡಿ ಅಂತ ಹೇಳಿ ಅದಕ್ಕೆ ನಾನು ಹೇಳ್ತಾ ಇರೋದು ಇದರಲ್ಲಿ ಯಾವುದೇ ತನಿಖೆ ಮಾಡತಕ್ಕಂತದರಲ್ಲಿ ನಾವು ಯಾರಿಗೂ ರಕ್ಷಣೆ ಕೊಡೋ ಪ್ರಶ್ನೆ ಇಲ್ಲ ಇವತ್ತಿನ ಬಾಡಿಯನ್ನು ಸೇರ್ಕೊಂಡಾಗೆ ಆಡಳಿತ ಮಂಡಳಿಯ ಸದಸ್ಯರನ್ನು ಒಳಗೊಂಡಂತೆ ಕಳೆದ 15 ವರ್ಷದಲ್ಲಿ ಏನೇನಾಗಿದೆ ಇವರಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ತನಿಖೆ ನಡೆಸತಕ್ಕಂತದಕ್ಕೆ ಮಾತಾಡಿ ನಾವು ನಿಮ್ಮ ಜೊತೆಗಿದ್ದೇವೆ ಸರ್ ಸಿಎಂ ಸಿಓಡಿಗೆ ನಾನು ಹೇಳಿದೆ ನಾನು ವಿಧಾನಸಭೆಯಲ್ಲಿ ಈ ವಿಷಯವನ್ನ ಮುಂದಿನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋದಿದ್ದೇನೆ ಇವರ ಯೋಗ್ಯತೆ ಕೇಳಲಿಕ್ಕೆ ಬಯಸ್ತೀನಿ ಯಾವುದೋ ಪ್ರಾಧಿಕಾರ ಇದೆಯಲ್ಲ ಮಂಡ್ಯದಲ್ಲಿ ಎಷ್ಟು ಕೋಟಿ ಹೊಡೆದ್ರು ಮುಂಡಾದಲ್ಲಿ ಇವತ್ತವರೆಗೆ ಏನಾದ್ರು ದುಡ್ಡು ವಾಪಸ್ ಬಂತ ಯಾರು ಮಾಡಿದ್ರದು ಸಿದ್ದರಾಮಯ್ಯ 5 ವರ್ಷ ಇರಲಿಲ್ವಾ ಪ್ರಧಾನ ಮುಖ್ಯಮಂತ್ರಿಯಾಗಿ ಯಾತಿಕ್ಕೆ ಅದನ್ನು ಹೊರಗಡೆ ತರಲ ದುಡ್ಡು ಬಂತ ವಾಪಸ್ಸು ಕೋಲಿ ದುಡ್ಡು ಹೊಡ್ಕೊಂಡು ಹೋದ್ರಲ್ಲ ಅವ್ರಿಗೇನು ಶಿಕ್ಷೆ ಆಯ್ತಾ 5 ವರ್ಷ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವರು ಮಂಡ್ಯ ಜಿಲ್ಲೆ ಉಳಿಸೋರು ದೇವೇಗೌಡರು ದೇವೇಗೌಡರ ಕುಟುಂಬದವರು ಮಂಡ್ಯ ಜಿಲ್ಲೆ ಹಾಳು ಮಾಡೋರು ಅದಕ್ಕೆ ಬರಬೇಡಿ ಅಂತ ಹೇಳ್ತೀರಾ ಈ ಜಿಲ್ಲೆಯ ಜನ ಏನು ನಮ್ಮ ಕುಟುಂಬದ ಮೇಲೆ ಋಣ ಹೊರಿಸಿದ್ದಾರೆ ಬಾರ ಈ ಜೀವ ಬದುಕಿರೋವರೆಗೆ ಇವರ ಅಪ್ಪಣೆ ತಗೊಂಡು ನಾನು ಬರಬೇಕಾಗಿಲ್ಲ ನಮ್ಮ ಜನ ಬಡವರಿದ್ದಾರೆ ಈ ಪಕ್ಷ ಉಳಿಸಿರೋರು ನಮಗೆ ಗೌರವ ಕೊಟ್ಟಿರತಕ್ಕಂತ ಮಂಡ್ಯ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಇದ್ದಾರೆ ಅವರ ಬದುಕು ತೊಂದರೆಗೆ ಒಳಗಾದಾಗ ಅವರ ಬದುಕಿಗೆ ಸರಿಪಡಿಸತಕ್ಕಂತದಕ್ಕೆ ಈ ಜೀವ ಭೂಮಿಗೆ ಹೋಗೋವರೆಗೆ ಈ ಜಿಲ್ಲೆ ಬರಬೇಡಿ ಅಂತ ಹೇಳೋದಕ್ಕೆ ಇವರು ಯಾರಿಗೂ ಅರ್ಹತೆ ಇಲ್ಲ ನೈತಿಕತೆ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಹೇಳಿದ ತಕ್ಷಣ ಈ ಜಿಲ್ಲೆಗೆ ಬರೋದು ನಾನು ನಿಲ್ಲಿಸ್ಬಿಡ್ತೀನಿ ಈ ಜಿಲ್ಲೆಯಿಂದಲೇ ಬೆಳೆದಿದ್ದೇನೆ ಈ ಜಿಲ್ಲೆ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೇವೆ ದೇವೇಗೌಡರ ಕಾಲದಿಂದ ನಿಮ್ಮಂತರಿಂದ ನಾನು ರಾಜಕೀಯ ಮಾಡಿಲ್ಲ ರಾಜಕೀಯ ಮಾಡೋದು ನಮ್ಮಪ್ಪ ಕಲಿಸ್ಕೊಟ್ಟವ್ರು ಹೆಂಗೆ ಮಾಡಬೇಕು ಅಂತ ಹೇಳಿ ಅದರಿಂದ ಮಾತಾಡಬೇಕಾದ್ರೆ ಅದು ಎಂತ ನನ್ನ ಮಕ್ಕಳು ಬಡ್ಡಿ ಮಕ್ಕಳು ಏನಿವ್ರು ಋಣ ತಿಂದಿದೀವ ಸೋತ್ ಮನೇಲಿ ಮಲಗಿದ್ದ ತಗೊಂಡು ಪಾರ್ಲಿಮೆಂಟಿಗೆ ಕರ್ಕೊಂಡೋಗಿದ್ದು ಏನು ಇವನೇನು ಸ್ವಂತ ದುಡಿಮೆ ಮೇಲೆ ಪಾರ್ಲಿಮೆಂಟ್ಗೆ ಹೋದ್ನಾ ಸ್ವಲ್ಪ ಹಲ್ಲಿಡೋದು ಮಾತಾಡೋದು ಕಲೀಲಿ ಎಚ್ಚರಿಕೆಯಿಂದ ಅಂತಕ್ಕಂಥ ಹೇಳಕ್ಕೆ ಬಂದೆ ಸರ್ ಸಿಎಂ